ನನ್ನ ಹೆಸರು ಆನಂದ್ ಕುಮಾರ್ ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ರಿಟೈರ್ಡ್ ಆಗಿದ್ದೇನೆ ಅಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ 2018 ಇಸ್ವಿನಲ್ಲಿ ನಾನು ಒಂದು ಫಸ್ಟು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡೆ ಅಂದರೆ ರೈಟ್ ಸೈಡ್ ಹೈ ಅವಾಗ ನನಗೆ ಸ್ವಲ್ಪ ಕಣ್ಣು ಬ್ಲರ್ ಆಗೋದು ಮತ್ತು ಓದಲಿಕ್ಕೆ ಅಥವಾ ಏನು ಕಾಣಿಸ್ತಾ ಇರಲಿಲ್ಲ ಆ ಟೈಮಲ್ಲಿ ಬಂದಿದ್ದು ಕಾಂಟ್ಯಾಕ್ಟ್ ಮಾಡಿದೆ ಅವಾಗ ನನಗೆ ಒಂದು ಕ್ಯಾಟ್ರಾಕ್ಟ್ ಮಾಡಿಸ್ಕೊಂಡಿದ್ರು ಮಾಡಿಸ್ಕೊಂಡೆ ಅದಾದ ಒಂದು ವರ್ಷದ ನಂತರ ಸೇಮ್ ಐ ಫುಲ್ ಇದ್ದಕ್ಕಿದ್ದಾಗೇ ನನಗೆ ದೃಷ್ಟಿ ಹೋಗ್ತಾಯಿತ್ತು ಮತ್ತೆ ಅವಾಗ ಬಂದು ಕಾಂಟ್ಯಾಕ್ಟ್ ಮಾಡಿದೆ ಅವಾಗ ರೆಟಿನ ಪ್ರಾಬ್ಲಮ್ ಇದೆ ಅದು ಒಂದು ಸರ್ಜರಿ ಮಾಡಿಸ್ಕೊಂಡೆ ಅಂತ ಹೇಳಿದ್ರು ಸೊ 2019 ಇಸ್ವಿನಲ್ಲಿ ಒಂದು ರೆಟಿನ ಸರ್ಜರಿ ಮಾಡಿಸ್ಕೊಂಡೆ ಸೊ ಅದು ರೆಟಿನ ಸರ್ಜರಿ ಆದಮೇಲೆ ಕ್ಲಿಯರ್ ಆಗಿದೆ ಅದಾದ ನಂತರ 2020 ಅಂದರೆ ಲಾಸ್ಟ್ ಇಯರಲ್ಲಿ ಲೆಫ್ಟ್ ಐ ಪ್ರಾಬ್ಲಮ್ ಆಯಿತು ಪುನಃ ಅಂದರೆ ರೈಟ್ ಐ ಆದಮೇಲೆ ಲೆಫ್ಟ್ ಐ ಪ್ರಾಬ್ಲಮ್ ಆಯಿತು ಸೇಮ್ ಪ್ರಾಬ್ಲಮ್ ಅವಾಗೂ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಕೋಬೇಕು ಅಂತಂದರು ಸೊ ಅವಾಗೂ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದೇನೆ ಇವಾಗ ನನಗೆ ಅವಾಗ ಒಂದು ಚೆಕಪ್ಪಿಗೆ ಬರ್ತಾ ಇದ್ದೆ ಇವತ್ತು ಫೈನಲ್ ಚೆಕಪ್ ಅಂತ ಹೇಳಿದರು ಬಂದು ಅಟೆಂಡ್ ಮಾಡಿದ್ದೀನಿ ಸೊ ಏನು ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಆಗಿದೆ ನನಗೆ ವಿಷನ್ ಕಾಣಿಸ್ತಾ ಇದೆ ಮತ್ತು ನಾನು ಇವಾಗ ಒಂದು ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೆಕ್ಸ್ ಇಲ್ಲೇ ಬರ್ಕೊಟ್ಟಿದ್ರು ಡಾಕ್ಟರ್ ಚೈತ್ರ ಮೇಡಮ್ ಅವರು ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನನಗೆ ಇವಾಗ ಎರಡು ಕಣ್ಣು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂದರೆ ರೈಡಿಂಗು ಮತ್ತು ರೀಡಿಂಗಿಗೆ ಸ್ಪೆಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿದೆ ನನಗೆ ಹಾಸ್ಪಿಟ್ಲು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಇಲ್ಲಿ ಬಂದಾಗ ಮತ್ತು ಪ್ರತಿಯೊಂದು ವಿಶ್ವಾಸನಲ್ಲಿ ನನಗೆ ಮಾತಾಡಿಸ್ತಾರೆ ಬಂದಾಗ ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾಯಿದ್ರು ಮತ್ತು ಇಲ್ಲಿ ಬಂದಾಗ ಚೆಕಪ್ ಮಾಡೋದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ನಾರಾಯಣ ನಗರಲ್ಲಿ ಅಂತಂದರೆ ಏನು ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಒಳ್ಳೆಯ ಅನುಭವ ಇದೆ ನನಗೆ ಚೆನ್ನಾಗಿದೆ ಇಲ್ಲಿ ಒಂದು ಟ್ರೀಟ್ಮೆಂಟಲ್ಲಿ ಬೇರೆಯವ್ರಿಗೂ ನಾನು ಯಾರ್ದನ್ನ ಸಜೆಷನ್ ಕೊಟ್ಟರು ನಾನು ನಾರಾಯಣ ನೇತ್ರಾಲಯ ಹೋಗಿ ಅಂತಲೂ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ನನ್ನ ಒಂದು ಅನುಭವದಲ್ಲಿ ಚೆನ್ನಾಗಿದೆ ಹಾಸ್ಪಿಟಲ್ ಅಂತ ಹೇಳ್ಬೋದು ಥ್ಯಾಂಕ್ ಯು